ಹೋಗಿ ಬಾ ಮಹಂತ ಜಧರಿಗೆ ಬಾ ಮುರಗೊಡದ ಯೋಗಿ ಬಾ ಮಹಂತ ಜಧರಿಗೆ ಬಾ ದಾರಿ ದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಭವದೋಳು ಬೇಗ ಬಾ ಸತ್ಯಶಾಂತಿಗಾಗಿ ದುಂಡೇಶ್ವರ ಮಠದ ತೊಲೆ ಬಾಗಲು ಕರ್ದುಗದ್ದಿಗೆ ಹೋಗುವ ಮುಂಚೆ ಬರ್ತಕ್ಕಂತಹ ಬಾಗಿಲಿದು ಮಹಾಂತ ದುರ್ದುಂಡೇಶ್ವರ ಮಠದ ಪಾಠಶಾಲೆ ಹಾಗೂ ಮಹಾಂತ ಶಿವಯೋಗೀಶ್ವರರ ಕರ್ತೃಗದ್ದಿಗೆ ಶ್ರೀ ಮಹಾಂತ ಶಿವಯೋಗೀಶ್ವರರ ಕರ್ತೃಗದ್ದಿಗೆ ನಡೆದಾಡುವ ದೇವರು ಮಾತನಾಡುವ ಮಹಾಂತೇಶ ಅನ್ನದಾತ ಅನ್ನದೊಡೆಯ ಮಹಾಂತ ಶಿವಯೋಗಿಗಳವರ ಕರ್ತೃಗದ್ದುಗೆ ಶ್ರೀ ಮಹಾಂತ ದುರ್ದುಂಡೇಶ್ವರ ಮಠ ಮುರುಗೋಡ ಮಹಾಂತ ಶಿವಯೋಗೀಶ್ವರರ ಕರ್ತೃಗದ್ದುಗೆ ಮುಂದೆ ಇರತಕ್ಕಂತಹ ನಂದಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ನಂದಿ ಇದು ಹಾಗೂ ಅದೇ ರೀತಿ ಬರ್ತಕ್ಕಂತಹ ಅಕ್ಕ ಮಹಾದೇವಿಯ ಮಹಾಮೂರ್ತಿ ಇದು ಅದೇ ರೀತಿ ಭಕ್ತರು ಕೆತ್ತಿರ್ತಕ್ಕಂತಹ ಮಹಾಂತ ಶಿವಯೋಗೀಶ್ವರರ ಮೂರ್ತಿ ಇದು ಚಿತ್ರೀಕರಣ ಗದ್ದುಗೆ ಮುಂದೆ ಇರತಕ್ಕಂತಹ ಚಿತ್ರೀಕರಣ ಇದು ಅದೇ ರೀತಿ ಈ ಮಠದಲ್ಲಿ ವೈದಿಕ ಪಾಠಶಾಲೆ ಕೂಡ ಇದೆ ಸುಮಾರು ಒಂದು 75 ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಹಳ್ಳಿ ಹಳ್ಳಿಯಿಂದ ಬಂದು ಮಹಾಂತ ಶಿವಯೋಗೀಶ್ವರರ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮಹಾಂತ ಶಿವರನ್ನು ನೋಡೋದೊಂದೇ ಭಕ್ತ ಜನರಿಗೆ ಆನಂದ ಅವರ ದರ್ಶನ ಪಡೆದವರೇ ಪುಣ್ಯವಂತರು ಭಕ್ತ ಜನ ಪೂಜ್ಯ ಶಿವಯೋಗಿಗಳವರ ಸನಿಹದಲ್ಲಿ ಇದ್ದು ಅಲ್ಲಿ ನಡೆಯುವ ಕಾರ್ಯಕ್ರಮ ಶ್ರೀ ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಮಣಿಪ್ರಸ್ವ ನೀಲಕಂಠ ಸ್ವಾಮೀಜಿಗಳವರ 73ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಮುರುಗೋಡ್ ಹುಬ್ಳಿ ಚಾನೆಲ್ ವತಿಯಿಂದ ವಿಶೇಷ ಸಂಚಿಕೆ ಮುರುಗೋಡದ ಶ್ರೀ ಮಹಾಂತ ದುರ್ದುಂಡೇಶ್ವರ ಮಠದ ಪೀಠಾಧಿಕಾರಿಗಳಾಗಿರುವಂತಹ ಶ್ರೀ ಮನಿರಂಜನ ಪ್ರಣೋಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳವರ 73ನೆಯ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರು ಮಹಾಂತ ದುರ್ದುಂಡೇಶ್ವರ ಮಠದ ಪೀಠಾಧಿಕಾರವನ್ನು ವಹಿಸಿಕೊಂಡ ನಂತರ
ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ಕಾರ್ಯಗಳನ್ನು ಪರಮಪೂಜ್ಯರು ಕೈಗೊಂಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಿರಿಯ ಪರಮಪೂಜ್ಯರಾಗಿರುವಂತಹ ಪೂಜಾನಿಷ್ಠರಾಗಿರುವಂತಹ ಪರಮಪೂಜ್ಯರು ನಮಗೆಲ್ಲರಿಗೂ ಕೂಡ ಈ ಸಮಾಜಕ್ಕೆ ಮಹಂತರ ಸ್ವರೂಪರಾಗಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ. ಅಂತಹ ಪರಮಪೂಜ್ಯರು ಇವತ್ತು 73ನೇ ವಸಂತಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂತಹ ಪರಮಪೂಜ್ಯರು ಮಠದಿಂದ ಅನೇಕ ಕಾರ್ಯಗಳನ್ನು ಇವತ್ತು ಮಾಡಿರುವಂಥದ್ದನ್ನು ನಾವಿವತ್ತು ಸ್ಮರಿಸಬೇಕಾಗ್ತದೆ. ಗೋಶಾಲೆಯನ್ನು ತೆರೆಯೋದ್ರ ಮೂಲಕ ಗೋ ಸಂರಕ್ಷಣೆ, ಹಾಗೆ ಅದರ ಸಗಣಿಯಿಂದ ವಿಭೂತಿ ತಯಾರಿಕಾ ಘಟಕವನ್ನು, ಹಾಗೆ ಅನೇಕ ರೀತಿಯಾಗಿರುವಂತಹ ಕೃಷಿ ಚಟುವಟಿಕೆಗಳನ್ನು ಪರಮಪೂಜ್ಯರು ಕೈಗೊಂಡು ಪರಮಪೂಜ್ಯರ ಕನಸು ಪಂಚವಟಿಯನ್ನು ನನಸನ್ನಾಗಿ ಮಾಡಿ ಅಪರೂಪದ ಕಾರ್ಯವನ್ನು ಪರಮಪೂಜ್ಯರು ನೆರವೇರಿಸಿದ್ದಾರೆ. ಅಂತಹ ಪರಮಪೂಜ್ಯರು ಶ್ರೀಮಠಕ್ಕೆ ಪೀಠಾಧಿಕಾರವನ್ನು ವಹಿಸಿಕೊಂಡು ಈ ಸಮಾಜಕ್ಕೆ ಒಟುಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡ್ತಾ ಒಬ್ಬ ಸುಸಂಸ್ಕೃತ ಪ್ರಜೆಯನ್ನಾಗಿ ನಿರ್ಮಾಣ ಮಾಡುವಲ್ಲಿ ಬಹುದೊಡ್ಡ ಕೆಲಸವನ್ನು ಪರಮಪೂಜ್ಯರು ಮಾಡಿದ್ದಾರೆ. ಅಂತಹ ಪರಮಪೂಜ್ಯರು ಇವತ್ತು ನಮ್ಮ ನಿಮ್ಮೆಲ್ಲರ ನಡುವೆ ಇರುವಂತಹದ್ದು ಅದು ನಮ್ಮ ನಿಮ್ಮೆಲ್ಲರ ಅಹೋಭಾಗ್ಯವೇ ಸರಿ ಅಂಥೇಳಿ ನಾನು ಭಾವಿಸಿದ್ದೇನೆ. ಅಂತಹ ಪರಮಪೂಜ್ಯರು ಪೂಜಾನಿಷ್ಠರಾಗಿ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ. ಬಸವಾದಿ ಟ್ಯೂಷನ್ನರ ಆ ಒಂದು ಹಾದಿಯಲ್ಲಿ ನಡೀತಾ ಇವತ್ತು ನಮ್ಮನ್ನೆಲ್ಲ ಉದ್ಧರಿಸ್ತಾ ಇದ್ದಾರೆ. ಅಂತಹ ಪರಮಪೂಜ್ಯರು 23ನೆಯ ವಸಂತಕ್ಕೆ ಹೆಜ್ಜೆಯನ್ನು ಇರಿಸಿದ್ದಾರೆ. ಅಂತಹ ಪರಮಪೂಜ್ಯರಿಗೆ ಕೂತ ಮಕ್ಕಳ ಅನಂತ ದೀರ್ಘದಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಅಂತಹ ಪರಮಪೂಜ್ಯರು ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಸಮಾಜಕ್ಕೆ ಇನ್ನಷ್ಟು ಅವರಿಗೆ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ನೀಡಿ ಆ ಭಗವಂತ ಅವರನ್ನ ಇನ್ನೂ ಹೆಚ್ಚಿನ ಕಾಲ ನಮ್ಮ ಜೊತೆಗೆ ಇರುವ ಹಾಗೆ ಆ ಪರಮಪೂಜ್ಯರಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅನ್ನುವಂತಹ ಮಾತನ್ನು ಹೇಳಿ ಪರಮಪೂಜ್ಯರಿಗೆ ಅನಂತ ಶರಣಾರ್ಥಿಗಳು. ಶ್ರೀಮನಿ ಪ್ರಸವ ನೀಲಕಂಠ ಮಹಾಸ್ವಾಮಿಗಳು ಅವರ ಗೃಹಸ್ಥಾಶ್ರಮ ಹಿರೇಮಠ ಬಯಲುವಾಡ. ಪರಮಪೂಜ್ಯ ಶ್ರೀಮನಿ ಪ್ರಸವ ನೀಲಕಂಠ ಮಹಾಸ್ವಾಮಿಗಳವರ ಗೃಹಸ್ಥರಾಶ್ರಮ ಹಿರೇಮಠ ಬಯಲುವಾಡ್. ಈ ಒಂದು ಗ್ರಾಮದಲ್ಲಿ ಇನ್ನೇ ಒಂದು ಫಂಕ್ಷನ್ ಆದರೂ ಕೂಡ ಈ ಒಂದು ಹಿರೇಮಠಕ್ಕೆ ಭೇಟಿ ಕೊಟ್ಟು ಇಲ್ಲಿ ದರ್ಶನಾಶೀರ್ವಾದ ಪಡೆದುಕೊಳ್ಳುವುದು ಪ್ರತೀತಿ ಇದೆ. ಪರಮಪೂಜ್ಯ ಶ್ರೀಮತಿ ನೀಲಕಂಠ ಮಹಾಸ್ವಾಮಿಗಳವರ ಪೀಠಾರೋಹಣದ ಪ್ರಥಮ ಛಾಯಾಚಿತ್ರ. ಪರಮಪೂಜ್ಯ ಶ್ರೀಮನಿ ಪ್ರಸವ ನೀಲಕಂಠ ಮಹಾಸ್ವಾಮಿಗಳವರ ತಂದೆ ಮತ್ತು ತಾಯಿ, ತಂದೆ ಶ್ರೀ ಗುರುಸಿದ್ದಯ್ಯ, ತಾಯಿ ಸಂಗಮ್ಮ. ಗುರುಸಿದ್ದಯ್ಯ ಮತ್ತು ಸಂಗಮ್ಮನವರಿಗೆ 5 ಜನ ಪುತ್ರರು, 2 ಜನ ಹೆಣ್ಣುಮಕ್ಕಳು. ಪ್ರಥಮ ಸಹೋದರ ಶ್ರೀ ರುದ್ರ ಹಿರೇಮಠನವರು. ಮಹಾಸ್ವಾಮಿಗಳವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಶ್ರೀ ವರ್ತಿಮಠದ ಮರೆದವರಾಗಿರತಕ್ಕಂಥ ಈ ಮಹಾನ್ ಕ್ಷೇತ್ರದ ಶ್ರೀ ವರ್ತಿಮಠದ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಠ, ಸುಮಾರು ಭಕ್ತರನ್ನು ಹೊಂದಿರತಕ್ಕಂಥ ಮಠ ಅದು ಶ್ರೀ ವರ್ತಿಮಠ ಬಯಲುವಾಡ. ಸುಮಾರು 150 ವರ್ಷಗಳ ಹಿಂದಿರತಕ್ಕಂಥ ಹಳೆಯ ಮಠ ನೀವು ನೋಡ್ತಾ ಇರ್ಬೋದು. ಬಹಳ ವಿಶಾಲವಾಗಿರತಕ್ಕಂಥ ಶ್ರೀ ವರ್ತಿಮಠ, ಅನೇಕ ಶ್ರೀ ವರ್ತಿಮಠದ ಭಕ್ತರನ್ನು ಹೊಂದಿರತಕ್ಕಂಥ ಬಹಳ ಪವಿತ್ರಕೃತ ಮಠ. ಈ ಭಾಗದಲ್ಲಿ ಜಾಗೃತಿಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಅದು ಶ್ರೀ ವರ್ತಿಮಠ ಬಯಲುವಾಡ. ನೂತನವಾಗಿರ್ತಕ್ಕಂಥ ಶ್ರೀ ಮಠವನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ವರ್ತಿಮಠವು ಈ ವರ್ತಿ ಅಂತ ಹೆಸರಲ್ಲಿ ಕಾರಣ ಒಂದು ಪವಿತ್ರವಾಗಿರ್ತಕ್ಕಂಥ ವರ್ತಿ. ಈ ವರ್ತಿಯಲ್ಲಿ 24 ವರ್ಷಗಳ ಒಂದು ನೀರಿರುವುದನ್ನು ನೋಡಬಹುದು. ನೀರಿರುವುದು ನಾವೆಲ್ಲ ನೋಡ್ತಾ ಇದ್ದೀರಿ. ಬರೀ ಪೂಜೆ ಮಾಡುವಾಗ ಮಾತ್ರ ಇವನ್ನು ಬಾಗಿಲನ್ನು ತೆಗೆಯಲಾಗುತ್ತದೆ. ಈ ಒಂದು ಮಠದಲ್ಲಿ ಬಹಳ ಭಕ್ತರು ಕೂಡ ಈ ಒಂದು ಮಠದವನ್ನು ಶಿವನ ಮಾಡ್ತಿರ್ಬೋದು ನೀವು ನೋಡ್ತಾ ಇರ್ಬೋದು. ರುದ್ರಾಭಿಷೇಕ ಆಗಿರ್ಬೋದು, ಎಲ್ಲ ಕತ್ರಗದ್ದುಗೆ ಮಹಾರುದ್ರಾಭಿಷೇಕ ಕೂಡ ಇಲ್ಲಿ ನಡೀತದ. ಶ್ರೀ ಗುರುಪಾತ ಮಹಾಸ್ವಾಮಿಗಳವರು ಶ್ರೀ ಪೂಜ್ಯರ ಈ ಹಿಂದಿನ ಮಠಾಧ್ಯಕ್ಷರು ಆಗಿರ್ತಕ್ಕಂಥ ಗುರುಗಳು ಶ್ರೀ ಗುರುಪಾದ ಮಹಾಸ್ವಾಮಿಗಳವರು. ಮಠದ ಕಲ್ಯಾಣ ಮಂಟಪ, ಸಭಾಮಂಟಪ ಕೂಡ 10 ಲಕ್ಷ ರೂಪಾಯಿದಲ್ಲಿ ರೆಡಿ ಆಗ್ತಾ ಇದೆ. ಶ್ರೀಮಠದ ಕಾರ್ಯಾಲಯ ಕೂಡ ನೀವು
ವೀಕ್ಷಣೆ ಮಾಡ್ತಾ ಇದ್ದೀರಿ. ಶ್ರೀ ಮಠದ ದಾಸೋಹ ನಿಲಯ, ಇಲ್ಲಿ ದಾಸೋಹ ಕೂಡ ನಡೀತಾ ಇರುತ್ತೆ. ಬಂದ ಭಕ್ತರಿಗಿರಲು ಶ್ರೀ ಯಾತ್ರಾ ಮಹೋತ್ಸವವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಬಂದ ಭಕ್ತರಿಗೆ ಯಾವುದೇ ತೊಂದರೆ ಆದಾಗೆ ಇಲ್ಲಿ ಒಂದು ಶ್ರೀಮಠದಲ್ಲಿದೆ. ಬಹಳ ವಿಶಾಲವಾಗಿರ್ತಕ್ಕಂತಹ ಶ್ರೀಮಠ. ಪಕ್ಕದ ಶ್ರೀಮಠದ ಪಕ್ಕದಲ್ಲಿ ಪ್ರವಾಸಿ ಮಂದಿರ ಕೂಡ ಇದೆ. ಪೂಜ್ಯರು ಈ ಮಠದಲ್ಲಿ ಅನೇಕ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿ ಈ ಭಾಗದ ಭಕ್ತರಲ್ಲಿ ಒಬ್ಬ ಪೂಜ್ಯನೀಯ ನಡೆದಾಡುವ ದೇವರಾಗಿ ಪೂಜ್ಯರಾಗಿ ಗುರುತಿಸಿಕೊಂಡಿದ್ದಾರೆ.